ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ತುಂಬ ರುಚಿಯಾಗಿ ಮಲ್ಟಿಗ್ರೇನ್ ಪೆಸರಟ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಪೆಸರಟ್ಟು ಅಂದ ತಕ್ಷಣ ನಮಗೆಲ್ಲ ನೆನಪು ಬರೋದು ಹೆಸರು ಕಾಳಿನ ದೋಸೆ. ಬಟ್ ಈ ದೋಸೆಯಲ್ಲಿ ನಾನು ಹೆಸರು ಕಾಳು ಜೊತೆಯಲ್ಲಿ ಬೇರೆ ಎಲ್ಲ ರೀತಿಯ ಬೇಳೆಗಳನ್ನೂ ಹಾಗೆ ಅಕ್ಕಿನೂ ಸೇರಿಸ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಹಾಗೆ ಪೆಸರಟ್ಟು ಮಾಮೂಲಿಯಾಗಿ ಮಾಡ್ಕೊಳ್ಳುವಾಗ ತುಂಬ ಮೆತ್ತಗೆ ಬರುತ್ತೆ, ಬಟ್ ಈ ಮಲ್ಟಿಗ್ರೇನ್ ಪೆಸರಟ್ಟು ತುಂಬ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ, ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ಪೆಸರಿಟ್ಟು ದೋಸೆ ಜೊತೆಯಲ್ಲಿ ನಾನು ಎಮ್ಮೆಲೆ ಪೆಸರಿಟ್ಟು ಅಂತ ಫೇಮಸ್ ಆಗಿ ಮಾಡುವಂಥ ಉಪ್ಪಿಟ್ಟು ಹಾಗೆ ಖಾರ ಚಟ್ನಿ ಕೂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಈ ರುಚಿಯಾಗಿರುವಂಥ ಹಾಗೆ ತುಂಬಾ ಡಿಫ್ರೆಂಟಾಗಿ ಮಾಡ್ಕೋಬಹುದಾದಂಥ ಗರಿಗರಿಯಾದ ಮಲ್ಟಿಗ್ರೇನ್ ಪೆಸರಿಟ್ಟು ಹಾಗೆ ಉಪ್ಪಿಟ್ಟು ಅದರ ಜೊತೆಯಲ್ಲೇ ಖಾರ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ, ಬನ್ನಿ. ಮೊದಲಿಗೆ ಮಲ್ಟಿಗ್ರೇನ್ ಪೆಸರಿಟ್ಟಿನ ಹಿಟ್ಟನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನಾನು ಒಂದು ಲೋಟ ಅಳತೆಯಷ್ಟು ತೊಗೊಂಡ್ಬಿಟ್ಟು 2 ಕಪ್ನಷ್ಟು ನಾನಿಲ್ಲಿ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಅದೇ ಪ್ರಮಾಣದಲ್ಲಿ 1 ಕಪ್ನಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಹೆಸರು ಕಾಳು 2 ಕಪ್ ತೊಗೊಂಡ್ರೆ ಹೆಸರು ಬೇಳೆ 1 ಕಪ್ನ ತೊಗೋಬೇಕಾಗತ್ತೆ. ಅದ್ರ ಜೊತೆಯಲ್ಲೇ 2 ಕಪ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿ ನೀವು ದೋಸೆ ಅಕ್ಕಿ ಕೂಡ ಬಳಸ್ಬೋದು, ಅಥವಾ ಮಾಮೂಲಿ ಊಟಕ್ಕೆ ಬಳಸುವಂಥ ಅಕ್ಕಿ ಕೂಡ ಬಳಸ್ಕೋಬಹುದು. ಹಾಗೆ 1 ಕಪ್ನಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಒಂದ್ಸಲ ವಾಶ್ ಮಾಡ್ಕೋಬೇಕಾಗತ್ತೆ. ನೀವು ನಾಳೆ ಪೆಸರಿಟ್ಟನ್ನ ಮಾಡ್ಕೋಬೇಕು ಅನ್ನೋದಾದರೆ ಇವತ್ತಿನ ದಿನ ರಾತ್ರಿ ನಾವು ಇದನ್ನು ನೆನೆ ಹಾಕೋಬೇಕಾಗತ್ತೆ. ಸೊ ಇದಿಷ್ಟನ್ನು ಒಂದ್ಸಲ ವಾಶ್ ಮಾಡ್ಕೊಂಬಿಟ್ಟು ನೀರಿನಲ್ಲಿ ಹಾಗೆ ನೀರನ್ನ ಹಾಕಿಬಿಟ್ಟು ಓವನ್ ನೈಟ್ ಇದನ್ನು ಸೋಕ್ ಮಾಡೋದಕ್ಕೆ ಬಿಡಬೇಕಾಗತ್ತೆ. ಸೋಕು ಓವನ್ ನೈಟು ಇದು ಆಗಬೇಕಾಗತ್ತೆ. ಇದು ತಕ್ಷಣ ನಾವು ಹಿಟ್ಟನ್ನು ಮಾಡಿಕೊಂಡು ಪೆಸರಿಟ್ಟನ್ನ ಮಾಡ್ಕೊಳ್ಳೋವಂಥದ್ದು, ಇದಕ್ಕೆ ಫರ್ಮೆಂಟೇಷನ್ ಏನೂ ಬೇಕಾಗೋದಿಲ್ಲ. ಈಗ ನಾನು ದೋಸೆ ಮಾಡಿಕೊಳ್ಳುವ ಬೆಳಗ್ಗಿನ ದಿನ ಅಂದರೆ ಓವನ್ ನೈಟ್ ಸೋಕ್ ಆಗಿದ್ದಾದಮೇಲೆ ಬೆಳಗಿನ ದಿನ ನಾನಿಲ್ಲಿ ರುಬ್ಕೋತಾ ಇದ್ದೀನಿ. ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಬ್ಯಾಚ್ ಬ್ಯಾಚಾಗಿ ಮಾಡ್ಕೊಂಬಿಟ್ಟು ಇದನ್ನು ರುಬ್ಕೋಬೇಕಾಗತ್ತೆ. ನೀವು ಗ್ರೈಂಡರ್ ಬಳಸೋದಾದರೆ ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಟ್ಟು ನೀವು ವೆಟ್ ಗ್ರೈಂಡರಲ್ಲಿ ರುಬ್ಕೋಬಹುದು. ಸೊ ಈ ರೀತಿ ನಾನು ಬ್ಯಾಚ್ ಬ್ಯಾಚಾಗಿ ಮಾಡಿಕೊಂಡು ತೆಗೆದಿಟ್ಕೋತಾ ಇದ್ದೀನಿ. ನೀವು ಸಣ್ಣ ಮಕ್ಕಳಿಗೆ ಮಾಡೋದಾದರೆ ಇದರಲ್ಲೂ ಕೂಡ ಸ್ವಲ್ಪ ಖಾರ ಇರುತ್ತೆ. ನಾವು ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಶುಂಠಿ ಎಲ್ಲ ಹಾಕ್ತೀವಿ. ಹಾಗಾಗಿ ಇದೇ ಮಿಶ್ರಣನ ನೀವು ಸಪ್ರೇಟಾಗಿ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದಿಟ್ಕೊಂಡ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಮಾಡೋದಾದರೆ ಅದರ ಪ್ಲೇನ್ ಆಗಿರೋವಂಥದ್ದನ್ನು ಮಾತ್ರ ಮಾಡಿಕೊಡಬಹುದು. ಹಾಗೆ ಇಲ್ಲಿ ಲಾಸ್ಟ್ ಬ್ಯಾಚ್ ಹಾಕ್ಕೊಳ್ಳುವಾಗ ನಾನು ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ವಾಶ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡಿದ್ದೀನಿ. ಅದರ ಜೊತೆಯಲ್ಲೇ 1-2 ಇಂಚಿನಷ್ಟು ಶುಂಠಿ ಹಾಗೆ ಸ್ವಲ್ಪ 1 ಟೀಸ್ಪೂನ್ನಷ್ಟು ನಾನಿಲ್ಲಿ ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಯಲ್ಲೇ 1 ಟೀಸ್ಪೂನ್ನಷ್ಟು ಜೀರಿಗೆ ಕೂಡ ಇದಕ್ಕೆ ಹಾಕೊಂಬಿಟ್ಟು ಲಾಸ್ಟ್ ಬ್ಯಾಚ್ ರುಬ್ಕೊಳ್ಳುವಾಗ ಇದಕ್ಕೆ ಹಾಕೋತಾ ಇದ್ದೀನಿ. ನೀವು ಅಕಸ್ಮಾತ್ ಇದಕ್ಕೆ ಗ್ರೈಂಡರಲ್ಲಿ ರುಬ್ಕೊಂಡಿದ್ರೆ ಹಸಿಮೆಣಸಿನ್ಕಾಯಿ, ಕರಿಬೇವು ಅಥವಾ ಕೊತ್ತಂಬರಿ ಎಲ್ಲ ಹಾಕ್ಕೊಂಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನುಣ್ಣಗೆ ಚಟ್ನಿ ರೀತಿಯಲ್ಲಿ ಮಾಡ್ಕೊಂಬಿಟ್ಟು ಅದನ್ನು ನೀವು ಈ ಹಿಟ್ಟಿಗೆ ಸೇರಿಸ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಇದು ಸ್ವಲ್ಪ ಗ್ರೀನ್ ಕಲರು ಹಾಗೆ ಖಾರವಾಗಿ ಇರುತ್ತೆ. ಖಾರ ಇಷ್ಟಪಡೋರು ಈ ರೀತಿಯಾಗಿರುವಂಥ ಮಸಾಲೆನ ಹಾಕೋಬಹುದು, ಇಲ್ಲ ಅನ್ನೋದಾದರೆ ಆ ಹಿಟ್ಟನ್ನು ಮಾತ್ರ ನಾವು ಯೂಸ್ ಮಾಡ್ಕೋಬಹುದು. ಸೊ ಎರಡೂ ಕೂಡ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಮಸಾಲೆ ಎಲ್ಲ ಹಾಕೊಂಡಿದ್ದಾದಮೇಲೆ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದೇ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಂಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಇಟ್ಬಿಡಿ. ನಾವು ಚಟ್ನಿ ಹಾಗೆ ಉಪ್ಪಿಟ್ಟು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಸ್ವಲ್ಪ ನೀವು ಉಬ್ಬಿ ಬಂದಿರುತ್ತೆ ಹಿಟ್ಟು. ಸೊ ಅಷ್ಟೇ ಸಾಕಾಗುತ್ತೆ, ತಕ್ಷಣನೇ ನೀವು ರುಬ್ಕೊಂಡ ತಕ್ಷಣ ಕೂಡ ಮಾಡ್ಕೋಬಹುದು, ಇದಕ್ಕೆ ಫರ್ಮೆಂಟ್ ಆಗೋವಂಥ ಅವಶ್ಯಕತೆ ಇರೋದಿಲ್ಲ. ಈಗ ಇದಕ್ಕೆ ಖಾರ ಚಟ್ನಿ ಬೇಕಾಗತ್ತೆ. ಖಾರ ಚಟ್ನಿಗೋಸ್ಕರ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಹಾಗೆ ಸಾಸಿವೆ ಕೂಡ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನನ ಇದಕ್ಕೆ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಹಸಿಯಾಗಿ ಈ ಕೊತ್ತಂಬರಿ ಸೊಪ್ಪು ಪುದೀನ ಹಾಕೊಳ್ಳೋದಕ್ಕಿಂತ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಚಟ್ನಿ ಬೇಗನೆ ಹಳಸೋಗೋದಿಲ್ಲ. ಈಗ ಸಮ್ಮರ್ ಕೂಡ ಸ್ಟಾರ್ಟ್ ಆಯ್ತಲ್ವ, ಚಟ್ನಿ ಹಳಸಬಾರ್ದು ಅನ್ನೋದಾದರೆ ಈ ರೀತಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ನಿಮಗೆ ಎಷ್ಟು ಖಾರ ಬೇಕು
ಅಷ್ಟು ಮೆಣಸಿನಕಾಯಿನ ನೀವು ಈ ಚಟ್ನಿಯಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಇದು ಪಕ್ಕಾ ಆಂಧ್ರ ಸ್ಟೈಲ್ ದೋಸೆ ಹಾಗೆ ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ಖಾರ ಮುಂದಿರಬೇಕಾಗತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಕಾಯಿ ತುರಿನೇ ಕೂಡ ಮೆಣಸಿನಕಾಯಿ ಜೊತೆಲೇ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ಮೆಣಸಿನಕಾಯಿನ ಫ್ರೈ ಮಾಡ್ಕೋಬೇಕು, ಅದೇ ಎಣ್ಣೆ ಅಷ್ಟೇ ಸಾಕಾಗತ್ತೆ, ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇದಿಷ್ಟು ಒಂದು ಸ್ವಲ್ಪ ಘಮ ಚೇಂಜ್ ಆಗುತ್ತೆ, ಹಾಗೆ ಖಾರ ಎಲ್ಲ ಜಾಸ್ತಿ ಇರೋದು ಹೋಗುತ್ತೆ. ಅಲ್ಲಿ ತನಕನೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಇದಕ್ಕೆ ಒಂದು ಹಿಡಿಯಷ್ಟು ನಾನಿಲ್ಲಿ ಕಡಲೆನ ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆ ಕೂಡ ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಇದಿಷ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಡಬೇಕಾಗತ್ತೆ ರುಬ್ಕೊಳ್ಳುವಾಗಿನ ಮುಂಚೆ. ಸೊ ಇದಿಷ್ಟು ಕಂಪ್ಲೀಟಾಗಿ ಕೂಲಾಗಿದ್ದಾದಮೇಲೆ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಚಟ್ನಿ ಥರ ರುಬ್ಕೋಬೇಕಾಗತ್ತೆ. ಈಗ ಇದ್ರ ಜೊತೆಯಲ್ಲಿ ಹುಣಸೆಹಣ್ಣನ್ನು ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಖಾರ ಎಷ್ಟಿದ್ಮೇಲೆ ಖಾರಕ್ಕೆ ಒಂದು ಸ್ವಲ್ಪ ಬೆಲ್ಲ ಬಿದ್ದರೆ ತುಂಬ ರುಚಿಯಾಗಿರುತ್ತೆ ಚಟ್ನಿಯಲ್ಲಿ. ಸೊ ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಕೂಡ ಇದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಬೆಲ್ಲ ಇಷ್ಟ ಆಗೋದಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು. ಸೊ ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ಚಟ್ನಿ ರುಬ್ಕೋಬೇಕಾಗತ್ತೆ. ಸೊ ಈ ರೀತಿ ನುಣ್ಣಗೆ ರುಬ್ಕೊಂಡ್ರೆ ಈ ಖಾರ ಚಟ್ನಿ ರೆಡಿಯಾಗತ್ತೆ. ಸೊ ಚಟ್ನಿ ರೆಡಿಯಾಗಿದ್ದಾದಮೇಲೆ ಈ ಪೆಸರಿಟ್ಟಿಗೆ ನಾವು ಬೇರೆ ಎಲ್ಲ ದೋಸೆಗಳಿಗೂ ಕೂಡ ಆಲೂಗಡ್ಡೆ ಪಲ್ಯ ಹೇಗೆ ಕಾಂಬಿನೇಷನು, ಈ ಪೆಸರಿಟ್ಟಿಗೆ ಉಪ್ಪಿಟ್ಟು ಹಾಗೆ ಕಾಂಬಿನೇಷನು. ಹಾಗಾಗಿ ಇಲ್ಲಿ ನಾನು ಉಪ್ಪಿಟ್ಟಿನ ರವೆನ ಒಂದು ಕಪ್ನಷ್ಟು ಹುರ್ಕೊಂಡಿದ್ದೀನಿ. ಸೊ ಈ ರೀತಿ ಹುರ್ಕೊಂಬಿಟ್ಟು ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ, ಹಾಗೆ ರವೆಯ ಒಂದು ಹಸಿ ವಾಸನೆ ಇರೋದಿಲ್ಲ. ಸೊ ಇದಷ್ಟನ್ನು ಹುರಿದು ತೆಗೆದಿಟ್ಕೊಂಡಿದ್ದಾದಮೇಲೆ ಅದೇ ಪ್ಯಾನ್ನ ಇಟ್ಕೋತಾ ಇದ್ದೀನಿ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋದಕ್ಕೋಸ್ಕರ. ಹಾಗೆ ಇದಕ್ಕೆ ಒಂದು 2 ಟೀಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಹಾಗೆ ಇದ್ರ ಜೊತೆಯಲ್ಲೇ 2 ಟೀಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಇದು ಉಪ್ಪಿಟ್ಟಲ್ಲಿ ಸ್ಪೆಷಾಲಿಟಿ ಅನ್ನೋದಾದರೆ ತುಪ್ಪದ ಘಮ ತುಂಬ ಚೆನ್ನಾಗಿ ಬರ್ತಾ ಇರಬೇಕಾಗತ್ತೆ. ಹಾಗೆ ಇದಕ್ಕೆ ಗೋಡಂಬಿ ಇಷ್ಟಪಡೋರು ಕೂಡ ಗೋಡಂಬಿಗಳನ್ನ ಭಾಳ ಕೂಡ ಹಾಕಬಹುದು. ಸೊ ಅದರ ಒಂದು ವಿಶೇಷತೆ ಗೋಡಂಬಿ ಹಾಗೆ ತುಪ್ಪ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಇದಕ್ಕೆ ನಾನು ಸಾಸಿವೆನ ಹಾಕ್ಕೊಂಡಿದ್ದೀನಿ, ಹಾಗೆ ಕಡಲೆಬೇಳೆ ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ. ಇದು ಪ್ಲೇನ್ ಆಗಿರೋವಂಥ ಉಪ್ಪಿಟ್ಟು, ಜಾಸ್ತಿ ಖಾರ ಇರೋದಿಲ್ಲ. ಸೊ ಇದಿಷ್ಟು ಸ್ವಲ್ಪ ಫ್ರೈ ಆಗಬೇಕಾಗತ್ತೆ. ಚೆನ್ನಾಗಿ ಹೊಂಬಣ್ಣ ಬಂದಿದ್ದಾದಮೇಲೆ ಇದಕ್ಕೆ ನಾನು ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಮೀಡಿಯಂ ಸೈಜಲ್ಲಿ ಹೆಚ್ಚಿಟ್ಕೊಂಡ್ರೆ ಸಾಕಾಗತ್ತೆ. ಇದು ಕಂಪ್ಲೀಟಾಗಿ ಈರುಳ್ಳಿ ಉಪ್ಪಿಟ್ಟು ಅಂತಲೇ ಹೇಳ್ಬೋದು. ಹಾಗೆ ಹೇಳಿದಾಗೆ ನೀವು ಇಷ್ಟಪಡೋದಾದರೆ ಇದಕ್ಕೆ ಗೋಡಂಬಿ ಹಾಗೆ ತುಪ್ಪನ ಜಾಸ್ತಿ ಹಾಕ್ಕೊಂಡು ಕೂಡ ಮಾಡ್ಕೋಬಹುದು. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸೊ ಇದಿಷ್ಟು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ, ಒಂದು ಸ್ವಲ್ಪನೂ ಹಸಿ ವಾಸನೆ ಬರಬಾರ್ದು. ಹಾಗೆ ಇದಕ್ಕೆ 1 ಕಪ್ನಷ್ಟು ರವೆಗೆ ನಾನಿಲ್ಲಿ 3 ಕಪ್ನಷ್ಟು ನೀರನ್ನು ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಇದಕ್ಕೆ ನೀವು ಪಲ್ಯ ರೀತಿಯಲ್ಲಿ ಆ ಪೆಸರಿಟ್ಟಿಗೆ ಹಚ್ಕೊಳ್ಳೋದಾದರೆ ಮಾತ್ರ ಒಂದು ಸ್ವಲ್ಪ ಮೆತ್ತಗೆ ಬೇಕು ಅನ್ನೋದಾದರೆ 4 ಕಪ್ನಷ್ಟು ನೀರನ್ನು ಕೂಡ ಹಾಕೋಬಹುದು. ಸೊ ಇಲ್ಲಿ ನಾನು ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೋತಾ ಇದ್ದೀನಿ. ಕುದಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ. ಸೊ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಕುದಿಯೋಂಥ ಸಮಯದಲ್ಲಿ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ ಉಪ್ಪಿಟ್ಟಿನ ರವೆನ ಸೇರಿಸ್ಕೋತಾ ಅದನ್ನು ಚೆನ್ನಾಗಿ ಗಂಟುಗಳಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಇದನ್ನು ನೀವು ಮೆತ್ತಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾ ಇಲ್ಲಿ ಗೋಡಂಬಿ ಬಳಸಿಲ್ಲ, ನಿಮಗೆ ಇಷ್ಟ ಆಗೋದಾದರೆ ಮಾತ್ರ ಗೋಡಂಬಿನ ಬಳಸಿ, ಇಲ್ಲಾಂದರೆ ಪರವಾಗಿಲ್ಲ. ಸೊ ಇದಿಷ್ಟನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸೊ ಇಷ್ಟನ್ನು ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಒಂದು ಪ್ಲೇಟ್ನ ಮುಚ್ಚಿಟ್ಟು ಒಂದು 5 ನಿಮಿಷ ಈ ರೀತಿಯಲ್ಲಿ ನೀರು ಹಿಂಗೋ ತನಕ ಬಿಡಬೇಕಾಗತ್ತೆ. ಸೊ ಇಷ್ಟನ್ನು ಮಾಡಿಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗತ್ತೆ. ಹಾಗೆ ಇಲ್ಲಿ ಮಲ್ಟಿಗ್ರೇನ್ ಪೆಸರಿಟ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಹಂಚನ್ನು ಬಿಸಿ ಮಾಡ್ಕೊಂಡಿದ್ದೀನಿ, ದೋಸೆ ಹಂಚನ್ನು. ಈಗ ನಾನು ಒಂದು 2 ಸೌಟ್ನಷ್ಟು ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ತೆಳ್ಳಗೆ ಹರಡಿಸ್ಕೋತಾ ಇದ್ದೀನಿ ದೋಸೆ ರೀತಿಯಲ್ಲಿ. ನಿಮಗೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ಚೆನ್ನಾಗಿ ತೆಳ್ಳಗೆ ಇದನ್ನು ಹರಡಿಸ್ಕೋಬಹುದು, ಎಲ್ಲೂ ಕೂಡ ಕ್ರ್ಯಾಕ್ಸ್ ಬರೋದಿಲ್ಲ. ಹಾಗೆ
ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ನೀವು ಬರೀ ಹೆಸರು ಕಾಳಲ್ಲಿ ಮಾಡಿಕೊಂಡ್ರೆ ಇಷ್ಟು ಕ್ರಿಸ್ಪಿಯಾಗಿ ಬರೋದಕ್ಕೆ ಚಾನ್ಸೇ ಇಲ್ಲ, ತುಂಬ ಮೆತ್ತಗಾಗಿ ಹೋಗ್ಬಿಡುತ್ತೆ ದೋಸೆ. ಹಾಗಾಗಿ ನೀವು ಈ ರೀತಿಯಾಗಿರುವಂಥ ಬೇಳೆ ಅಕ್ಕಿ ಎಲ್ಲ ಬಳಸೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಈ ಪೆಸರಿಟ್ಟು ಬರುತ್ತೆ. ಹಾಗೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಗೆ ತುಪ್ಪನ ಹಾಕೊಂಡ್ಬಿಟ್ಟು ಇದನ್ನು ಗರಿಗರಿ ಆಗೋ ತನಕನೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು ಅಲ್ವಾ, ಮೇಲ್ಗಡೆಯಿಂದ ಕಲರ್ನ ನೋಡ್ತಾ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಹಿಂದ್ಗಡೆಯಿಂದ ಫುಲ್ ಗೋಲ್ಡನ್ ಕಲರ್ ಇರುತ್ತೆ, ಮೇಲ್ಗಡೆ ಎಲ್ಲ ಗ್ರೀನ್ ಕಲರಲ್ಲಿ ಇರುತ್ತೆ. ತುಂಬ ಕ್ರಿಸ್ಪಿಯಾಗಿ ದೋಸೆ ರೆಡಿಯಾಗುತ್ತೆ. ಇದಕ್ಕೆ ನೀವು ಮಾಮೂಲಿ ದೋಸೆ ಮಾಡಿಕೊಳ್ಳುವಾಗ ಮಸಾಲೆ ದೋಸೆ ರೀತಿಯಲ್ಲಿ ಉಪ್ಪಿಟ್ಟನ್ನು ಮೇಲೆ ಹಾಕಬಹುದು, ಅಥವಾ ಈ ರೀತಿಯಾಗಿ ನೀವು ಸಪ್ರೇಟಾಗಿ ಕೂಡ ತಿನ್ಬೋದು. ಮೇಲ್ಗಡೆ ಹಾಕ್ಕೊಂಡಿರೋದ್ರಿಂದ ಇಷ್ಟು ಕ್ರಿಸ್ಪಿಯಾಗಿರೋ ದೋಸೆ ಮೆತ್ತಗಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸಪ್ರೇಟಾಗಿ ಇಟ್ಟು ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಇದನ್ನು ಮಡಿಚ್ಕೊಂಡು ಬರಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಒಳ್ಳೆ ಕಲರಲ್ಲಿ ಬಂದಿದೆ. ಸೊ ಇಷ್ಟನ್ನ ಮಾಡಿಕೊಂಡ್ರೆ ಸೂಪರಾಗಿ ಕ್ರಿಸ್ಪಿಯಾದ ಮಲ್ಟಿಗ್ರೇನ್ ಪೆಸರೆಟ್ಟು ಸಖತ್ತಾಗಿ ರೆಡಿಯಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿರುವಂಥ ಮಲ್ಟಿಗ್ರೇನ್ ಪೆಸರಿಟ್ಟು, ಹಾಗೆ ಖಾರವಾಗಿರುವಂಥ ಚಟ್ನಿ, ಹಾಗೆ ತುಂಬಾ ಸಿಂಪಲ್ಲಾಗಿ ಮಾಡುವಂಥ ಉಪ್ಪಿಟ್ಟನ್ನು ಹೇಗೆ ರುಚಿಯಾಗಿ ಮಾಡ್ಕೋಬಹುದು ಅಂತ. ಸೊ ಖಂಡಿತ ನೀವು ಕೂಡ ಈ ರೀತಿಯಾಗಿರುವಂಥ ಕ್ರಿಸ್ಪಿಯಾದ ಪೆಸರಿಟ್ಟನ್ನು ನಿಮ್ಮನೆಯಲ್ಲೂ ಕೂಡ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಯಾವುದಾದ್ರೂ ವೀಡಿಯೋ ರಿಕ್ವೆಸ್ಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ, ನಾನು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ನಾನು ಎಂದಿನಂತೆ ಇನ್ನೊಂದು ಸೂಪರ್ ವೀಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.